ಹಾಯ್, ಎಲ್ರಿಗೂ ನಮಸ್ತೆ. ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನನ್ನು ಕ್ಲಿಕ್ ಮಾಡಿಬಿಟ್ಟು ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ನಾನಿವತ್ತು ನಿಮಗೆ ಕಲರ್ ಪೇಪರನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಬ್ಯೂಟಿಫುಲ್ ಆದ ಫ್ಲವರನ್ನು ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ ಯೆಲ್ಲೋ ಕಲರ್ ಪೇಪರನ್ನು ನಾನು ಸರ್ಕಲ್ ಥರ ಮಾಡಿಟ್ಕೊಂಡಿದ್ದೀನಿ. ಮೂರು ಸರ್ಕಲನ್ನು ಮಾಡಿಟ್ಕೊಂಡಿದ್ದೀನಿ. ಒಂದನ್ನು ತೆಗೆದುಕೊಂಡು ಈ ರೀತಿಯಾಗಿ ಮಡ್ಚ್ಕೊತಾ ಇದ್ದೀನಿ. ನಂತರ ಎರಡನೇ ಸಲ ಈ ರೀತಿಯಾಗಿ ಮಡ್ಚ್ಕೋಬೇಕು. ನಂತರ ಮೂರನೇ ಸಲ ಈ ರೀತಿಯಾಗಿ ಮಡ್ಚ್ಕೋಬೇಕು. ಮೂರು ಸಲ ಮಡ್ಚ್ಕೋಬೇಕಾಗತ್ತೆ. ನಂತರ ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಂತರ ನಾನು ತೋರಿಸ್ತಾ ಇದ್ದೀನಲ್ವ, ನೋಡಿ ಇಲ್ಲಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಂತರ ತುದಿಯಲ್ಲಿ ಸ್ವಲ್ಪವೇ, ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೋಬೇಡಿ, ಸ್ವಲ್ಪ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನಂತರ ಅದನ್ನು ಬಿಡಿಸ್ಕೊಳ್ಳೋಣ. ನೋಡಿ, ಮಧ್ಯದಲ್ಲಿ ಕಟ್ಟಾಗಿರಲ್ಲ, ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕಡೆ ಕಟ್ಟಾಗಿದೆ ಅಂತ. ನಂತರ ಇನ್ನೊಂದ್ಸಲ ಈ ರೀತಿಯಾಗಿ ಬಿಡಿಸ್ಕೊತಾ ಇದ್ದೀನಿ. ನಂತರ ಮಿಡ್ಲಲ್ಲಿ, ಅಲ್ಲಿ ಕಟ್ಟಾಗಿರಲ್ಲ, ಅಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ತೋರಿಸ್ತಾ ಇದ್ದೀನಿ ನೋಡಿ. ನಂತರ ಇನ್ನೊಂದ್ಸಲ ಬಿಡಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಕಟ್ಟಾಗಿರಲ್ಲ, ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಸರಿಯಾಗಿ ಕಟ್ಟಾಗಿದೆಯಂತ. ಎಲ್ಲಾದರೂ ಕಟ್ಟಾಗಿಲ್ಲ ಅಂತಂದರೆ ಇವಾಗ ನೀವು ಕಟ್ ಮಾಡ್ಕೋಬೋದು. ನೋಡಿ, ಅದೇ ರೀತಿ ಇನ್ನುಳಿದ ಸರ್ಕಲನ್ನು ಇದೇ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆ ಮೂರರಲ್ಲಿ ಒಂದನ್ನು ತೆಗೆದುಕೊಳ್ಳೋಣ. ನೋಡಿ, ಇಲ್ಲಿ ನಾನು ಮೂರು ದಳಗಳು ಇವೆಯಲ್ವಾ, ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಗೊತ್ತಾಗ್ತದೆ, 1 2 3. ನಂತರ ಇನ್ನೊಂದು ತೆಗೆದುಕೊಂಡ್ಬಿಟ್ಟು ಆರು ದಳಗಳನ್ನು ಕಟ್ ಮಾಡ್ಕೊಳ್ಳೋಣ. 1 2 3 4 5 6. ನಂತರ ಇನ್ನೊಂದು ತೆಗೆದುಕೊಂಡ್ಬಿಟ್ಟು 9 ದಳಗಳನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, 1 2 3 4 5 6 7 8 9 ಇದೆ. ಇವಾಗ ಒಂದೊಂದಾಗಿ ತೆಗೆದುಕೊಂಡು ಗಮ್ ಹಾಕ್ಕೊಂಡು ಈ ರೀತಿಯಾಗಿ ಸ್ಟಿಕ್ ಮಾಡ್ಕೋಬೇಕು. ನೋಡಿ, ನೋಡಿ, ಗಮ್ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಸ್ಟಿಕ್ ಮಾಡಿಕೊಂಡ್ರೆ ಆಯಿತು. ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ನಾವು ಬೇಗನೆ ಈ ಫ್ಲವರನ್ನು ಮಾಡ್ಕೋಬೋದು. ನೋಡಿ, ಗಮ್ ಹಾಕ್ಕೊಂಡು ಈ ರೀತಿಯಾಗಿ ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಲಾಸ್ಟ್ ಈ ರೀತಿಯಾಗಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಚಿಕ್ಕದ್ರಿಂದ ತೆಗೆದುಕೊಳ್ತಾ ಹೋಗೋಣ. ಸುತ್ತಲೂ ಈ ರೀತಿ ಗಮ್ ಹಾಕ್ಕೋಬೇಕು. ಚಿಕ್ಕದು ತೆಗೆದುಕೊಂಡು ತುದಿಯಲ್ಲಿ ಗಮ್ ಹಾಕ್ಕೊಂಡಿದ್ದೀನಿ. ಅದನ್ನು ಇನ್ನೊಂದರೊಳಗಡೆ ಈ ರೀತಿಯಾಗಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಗಮ್ಮನ್ನು ಹಾಕ್ಕೊಳ್ಳೋಣ. ಅದನ್ನು ಅದ್ರ ಒಳಗಡೆ ಇಟ್ಕೋಬೇಕು. ನಂತರ ಇದಕ್ಕೆ ಗಮ್ ಹಾಕ್ಕೊಂಡಿದ್ದೀನಿ, ಅದ್ರ ಒಳಗಡೆ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಗಮ್ ಹಾಕ್ಕೊಳ್ಳೋದು, ಇನ್ನೊಂದ್ರೊಳಗಡೆ ಸ್ಟಿಕ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಮಾಡಿಕೊಂಡ್ರೆ ನೋಡಿ ಫ್ಲವರ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಎಲೆಯನ್ನು ಮಾಡ್ಕೊಳ್ಳೋಣ. ನೋಡಿ, ಎಲೆ ಶೇಪಲ್ಲಿ ಮಾರ್ಕ್ ಮಾಡಿಬಿಟ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಗ್ರೀನ್ ಕಲರ್ ಪೇಪರಲ್ಲಿ. ನೋಡಿ, ಇದೇ ರೀತಿ ಇನ್ನೊಂದು ಎಲೆಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಎಲೆಯನ್ನು ಇವಾಗ ಫ್ಲವರಿಗೆ ಸ್ಟಿಕ್ ಮಾಡ್ಕೊಳ್ಳೋಣ. ನೋಡಿ, ಗಮ್ ಹಾಕ್ಕೊಂಡು ಈ ರೀತಿಯಾಗಿ ಸ್ಟಿಕ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಒಂದು ಎಲೆ ಬೇಕಿದ್ದರೆ ಒಂದು, ಎರಡು ಎಲೆ ಬೇಕಿದ್ದರೆ ಎರಡು ಎಲೆಯನ್ನು ಸ್ಟಿಕ್ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಡೆಕೋರೇಷನೆಲ್ಲ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ ಈ ಫ್ಲವರ್. ನೋಡಿ, ನಂತರ ಲಾಸ್ಟಲ್ಲಿ ಈ ರೀತಿ
ಸಿಲಿಂಡರ್ ಥರ ಮಾಡ್ಕೋಬೇಕು. ಒಂದು ಗ್ರೀನ್ ಕಲರ್ ಶೀಟು ತೊಗೊಂಡು ಯಾವ ಕಲರ್ ಶೀಟ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ಮಾಡಿರೋ ಫ್ಲವರನ್ನು ಅದರೊಳಗಡೆ ಸ್ಟಿಕ್ ಮಾಡಿಕೊಂಡ್ರೆ ನೋಡಿ ಸುಂದರವಾದ ಫ್ಲವರ್ ರೆಡಿಯಾಗುತ್ತೆ. ಇದನ್ನು ನೀವು ನಿಮ್ಮ ಮನೆಗಳಲ್ಲಿ ಏನಾದರೂ ಪೂಜೆ ಇದ್ದರೆ, ಬರ್ಡೇ ಪಾರ್ಟಿ ಇದ್ದರೆ ನೀವು ಇದನ್ನು ಅಲಂಕಾರಿಕ ವಸ್ತುವನ್ನಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ, ಬಾಯ್.